ಬೀದಿ ದೀಪಗಳೇ ಹತ್ತದ ಬಳಗಾನೂರು, ಇದಕ್ಕೆ ಪಟ್ಟಣ ಎಂಬ ಪಟ್ಟಾಭೇರಿ ಕೇಳು. ಬಳಗಾನೂರ್ನ ಪಟ್ಟಣ ಅಂತ ಯಾರು ಮಾಡಿದ್ರೋ ಏನೋ, ಅದ್ರದ್ದು ಮಾರಿಯಲ್ಲ ಮುಸುಡಿಯಲ್ಲ, ಒಂದನ ಅಭಿವೃದ್ಧಿ ಕೆಲಸ ಆಗ್ಬೇಕಲ್ಲ. ಅದನ್ನ ಕೇಳಕ್ ಹೋಗ್ಬೇಡ್ರಿ. ಗ್ರಾಮ ಪಂಚಾಯಿತಿ ಇದ್ರನ ನರೇಗಾದಾಗ ಕೂಲಿ ನಾಲಿ ಮಾಡಿ ಬಡವರು ಕೊರೋನಾ ಲಾಕ್ಡೌನ್ ದಾಗ ಬದುಕ್ತಿದ್ರೆ, ಅದಕ್ಕೂ ಈ ಪಟ್ಟಣ ಎಂಬ ಪಟ್ಟ ಚಟ್ಟ ಕಟ್ಬಿಡ್ತು. ಉಪವಾಸ ವನವಾಸ ಬಡವರು ಅಲ್ಲಿ ಇಲ್ಲಿ ದುಡಿದ ಬದುಕ್ತಿದ್ರು. ಯಾವನು ಮಾಡೇನೇನ ಈ ಪಟ್ಟಣ ಅಂತ ಕರಾಗಿರ ಜಾಸ್ತಿ ಮಾಡಿದ್ರು, ಜನರಿಗೆ ಲಾಭ ಮಾತ್ರ ಇಲ್ಲ. ಬಚ್ಚಲ ನೀರ, ಗಟರದ ನೀರ ದಾರಿ ದಾರಿಯಾಗ ಹರಿತಾವ್. ಫಿಲ್ಟರ್ ನೀರಂತೂ ಇಲ್ಲ ಇಲ್ಲ, ಅದ ಹಳ್ಳದ ನೀರ್ ಕುಡಿಬೇಕು. ಬೇಸಿಲ್ಲಂದ್ರ ರೋಗ ಬಂದು ಸಾಯ್ಬೇಕು. ಇಷ್ಟು ಕೊರೋನಾ ಬಂದ ಮಂದಿ ಸತ್ರು, ಒಂದು ವಾರ್ಡಿನ ಒಬ್ಬ ಸದಸ್ಯ ಒಬ್ರಿಗರ ಒಂದು ಮಾಸ್ಕ್ ಕೊಟ್ಟಿಲ್ಲ. ಯಾಕಂದ್ರ ಈಗಿನ ಎಲೆಕ್ಷನ್ ಅದಾವೇನ ಅವ್ರು ಕೊಡಾಕ. ಹಿಂಗ ಅವ್ರು ಯಾವಾಗ ಬೇಕಾವಾಗ ದಾನ ಮಾಡಿದ್ರ ಹೊಲ ಮನಿ ಮಾರ್ಕೊಂಡ್ ಯಾರು, ಎಲೆಕ್ಷನ್ ಬಂದಾಗ ಕೊಟ್ರ ಓಟ್ ಹಾಕ್ತಾರ, ಗೆದ್ಮ್ಯಾಲಿ ಅದ್ರ 10% ರೊಕ್ಕ ಗಳಿಸಾಕ ಬರ್ತದ. ಅವ್ರನ್ನೇನ ನಮ್ಮಂಗ ದಡ್ಡನ್ ಮಾಡಿರೇನ ಅಂತ ಬಳಗಾನೂರ್ ಮಂದಿ ತಾವ ತಾವ ಮಾತಾಡಕತ್ಯಾರ. ಯಾಕಂದ್ರ ನೀರು ಕರೆಂಟ್ ದಾರಿ ಗಟಾರ ಇವನ್ನ ಸರಿಯಾಗಿ ಮಾಡಾಕಾಗಿಲ್ದವ್ರು ಇನ್ನೇನ್ ಅಭಿವೃದ್ಧಿ ಮಾಡ್ತಾರ ಅಂತ ಊರ್ ಮಂದಿ ಚಟಕ ಮುರಿಯಾಕತ್ಯಾರ. ರಾತ್ರಿ ಅಂತೂ ಹೊರಗ್ ಬರಾಕ ಅಂಜಿಕೆ, ಯಾಕಂದ್ರ ಬರೀ ಕಂಬಗಳು ದೆವ್ ನಿಂತಂಗ ಇಟತ್ರ ನಿಂತಿರ್ತಾವ. ಅವಕ್ಕ ಬಲ್ಬ್ ಇಲ್ಲ, ಲೈಟ್ ಇಲ್ಲ. ಕತ್ತಲ್ದಾಗ ಕಂಬದ ಬುಡಕ ಯಾರ್ ಕುಂತಾರೋ ಏನ್ ಮಾಡಾಕತ್ಯಾರೋ ಏನು ಗೊತ್ತಾಗಂಗಿಲ್ಲ. ಮತ್ತ ಅಂಜಿಕೆ ಬರ್ಲಾರ್ದ ಏನ್ ಬರ್ತದ? 5ನೇ ವಾರ್ಡಿನ ಮುಖ್ಯ ರಸ್ತೆಗಳ ಬೀದಿ ದೀಪಗಳು ಹತ್ತುವುದೇ ಇಲ್ಲ. ಸಂತದ ಬಜಾರದ ಹೈಮಾಸ್ ಕಂಬ, ಪಟ್ಟಣ ಪಂಚಾಯಿತಿ ಮುಂಭಾಗದ ಹೈಮಾಸ್ ಕಂಬ, ಆರಕ್ಷಕ ಠಾಣೆಯ ಬಳಿ ಮಾರುತಿ ದೇವಸ್ಥಾನದ ಬಳಿ ಬಸವೇಶ್ವರ ನಗರದ ಹೈಮಾಸ್ ಕಂಬಗಳ ಬಲ್ಬ್ಗಳು ಸುಮಾರು ವರ್ಷಗಳು ಗತಿಸಿದ್ರೂ ಹತ್ತುವುದಿಲ್ಲ. ಅದರ ಬಗ್ಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ. ಅದರ ಪಕ್ಕದ ವಿದ್ಯುತ್ ಕಂಬಗಳ ಲೈಟು ಇಲ್ಲ ಇಲ್ಲ. ಒಟ್ನಲ್ಲಿ ಬಳಗಾನೂರು ರಾತ್ರಿ ಆಯ್ತಂದ್ರ ಭೂತ್ ಬಂಗ್ಲೆ ಹಂಗ ಕಾಣಿಸ್ತದ ನೋಡ್ರಿ. ಹೈಮಾಸ್ ಕಂಬದ ಲೈಟ್ನ ಹತ್ತು ಹಂಗ ಮಾಡ್ರಿ ಅಂತ ಹೇಳಿ ಆಗ್ಲೇ ವರ್ಷ ಆಯ್ತು, ಕೊಯ್ ಇಲ್ಲ ಕೈ ಇಲ್ಲ. ಅದ್ರವು ಬಲ್ಬಿನ್ ಇಲ್ಲೇ ಸಿಗ್ತಾವ್, ಏನ್ ಅಮೇರಿಕಾದಿಂದ ತರಿಸ್ಕೋಬೇಕಂತೇನಿಲ್ಲ. ಮುಖ್ಯಾಧಿಕಾರಿ ಅವ್ರು ಯಾವ್ದಕ್ ಮುಖ್ಯನೋ ಏನೂ ತಿಳಿವಲ್ತ. ಕಂಬಕ್ಕ ಬಲ್ಬ್ ಇಲ್ಲ ಇದ್ರೂ ಅವು ಹತ್ತುದಿಲ್ಲ ಅಂತ ಹೇಳಾಕ ಸುದ್ದಿ ಮಾಡ್ಬೇಕಂದ್ರ ಬುದ್ಧಿ ನಮ್ಗಿಲ್ವೋ ಏನ್ ಅವ್ರಿಗಿಲ್ವೋ ಅಂತ ಗೊತ್ತಾಗ್ವಲ್ತು. ಹೆಸರಿಗೆ ಮಾತ್ರ ಪಟ್ಟಣ, ಒಳಗ ನೋಡಿದ್ರ ಕಡ್ಡಿ ಇಲ್ದ ಖಾಲಿ ಬೆಂಕಿ ಪಟ್ಟಣ. ಇದೊಂದು ಊರು, ಇದ್ರಾಗ ಇರೋದ್ ನಾವೆಲ್ಲ ಜನರು. ಎಷ್ಟ್ ಸಲ ಸುದ್ದಿ ಬರೆದ್ರು ದಪ್ಪನ ತೊಗಲಿನ ಅಧಿಕಾರಿಗಳಿಗೆ ಖಬರ ಇಲ್ಲ. ಒಂದು ಸಣ್ಣ ಕೆಲ್ಸಕ್ಕ 100 ಸಲ ಹೇಳ್ಬೇಕು, ಮ್ಯಾಲೆ ಮ್ಯಾಲೆ ಹೇಳ್ಬೇಕು. ಅವ್ರ ಹೇಳಿದವ್ರ ಮುಖ ಕೆಕ್ಕರಿಸಿ ನೋಡ್ತಾರ, ಏನೀಗ ಕೊಲ್ತಾರೇನೋ ಅನ್ನುವಂಗ. ಬರ್ಲಿಲ್ಲ, ಬಾರಿಸ್ಲಿಲ್ಲ, ಬರೀ ಮಾತ ಕೇಳ್ಬೇಕು ಇವ್ರು. ಮಂದಿ ನೋಡಿದ್ರ ಇವ್ರ ಹೆಸರಿಲೆ ಹೊಯ್ಕೊಳ ಕತ್ತಾರ ಅಂದ್ರೂ ಸ್ವಲ್ಪನ ಕಿವಿಯಾಗಿಲ್ಲ, ಮೂಗ್ನೆ ಆಗಿಲ್ಲ. ಪಟ್ಟಣ ಅಂದ್ರ ಪಟ್ಟಣ ಪಂಚಾಯಿತಿ ಅಂದ್ರ ಹೆಂಗಿರ್ಬೇಕಂತ ಗೊತ್ತಿಲ್ಲ ಇವ್ರಿಗೆ. ಇನ್ನೇನ್ ಮುಂದ್ ಬರ್ತದ ಬಳಗಾನೂರು ಅಂತ ಜನ ಗೊನಗಾಕತ್ಯಾರ. ಈಗನ ಎಚ್ಚರ ಆಗುತ್ತೋ ಮತ್ತೆ ತುಂಬ ಹೊದ್ದುಕೊಂಡ ಮಕ್ಕೊಂತಾರೋ ಯಾರಿಗ್ ಗೊತ್ತು. ಸುರೇಶ್ ಬಳಗಾನೂರು, ಎಸ್ 9 ಟಿವಿ, ಬಳಗಾನೂರು.